ನಾನ್ ಹೀಗೆಲ್ಲ ಹೇಳ್ಬೇಕು ಅಂತ ನೀನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯ ಅಲ್ವಾ ಗೀತಾ ಈ ರೀತಿ ಹೇಳಿ ನನ್ನನ್ನ ಅಪರಾಧಿ ಸ್ಥಾನದ ನಿಲ್ಸಿ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ಇದ್ರೆ ಖಂಡಿತ ಹೀಗೆ ಹೇಳ್ತೀನಮ್ಮ ಈಗಾಗ್ಲಿ ಮಾಡಿರೋ ತಪ್ಪಿಗೆ ತಪ್ಪಿತಸ್ಥಳು ಅಂತ ಪ್ರೂವ್ ಮಾಡ್ಕೊಂಡಾಗಿದೆ ಹೀಗಿದೇನ್ ಹೊಸ್ತಲ್ಲ ಬಿಡು ಹಾಗಂತ ನೀವೆಲ್ಲ ಮಾಡೋ ಅವಮಾನನ ತಡ್ಕೊಳ್ಳೋ ಶಕ್ತಿ ನನ್ಗಿಲ್ಲಮ್ಮ ಆದ್ರೂ ನಾನು ಎಲ್ಲದನ್ನು ಸಹಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಅದು ನನ್ ಮಗ ವಿಜಿಗೋಸ್ಕರ ಅಮ್ಮ ಆ ಮಗನ್ ಪ್ರೀತಿ ಪಡ್ಕೊಳೋದಕ್ಕೂ ವಿಜಿ ನೀನ್ ಅವ್ರ ಮಾತ ಇಲ್ಲಿ ನೀನಿಲ್ಲ ಅಂತ ತಿಳ್ಕೊಂಡೆ ಅವ್ರ ಈ ರೀತಿ ಎಲ್ಲಾ ಮಾತಾಡಿದ್ದು ನನ್ನ ನಂಬು ವಿಜಿ ಇಷ್ಟೆಲ್ಲ ನೋಡಿದ್ಮೇಲೆ ನಿನ್ ಮಾತು ನಂಬೇಕಾಗಿತ್ತ ಅಮ್ಮ ಎಷ್ಟು ಇನ್ನೋಸೆಂಟ್ ಅನ್ನೋದು ನಿನಗೆ ಗೊತ್ತಾಗ್ತಿಲ್ವಾ ಆ ಇನ್ನೋಸೆನ್ಸ್ ನ ನೀನು ನಂಬಡ ವಿಜಿ ಅದರಿಂದ ಬೇರೆ ಉದ್ದೇಶನೇ ಇದೆ ಅವರ ಉದ್ದೇಶ ನನ್ನ ನಂಬಕನ ಕಳಕೋಬಾರದು ಅನ್ನೋದಷ್ಟೇ ಅದ ಬಿಟ್ರೆ ಬೇರೆ ಏನು ಉದ್ದೇಶನೂ ಇಲ್ಲ ಇಲ್ಲ ವಿಜಿ ಅವಳು ಇಡಿ ಆಸ್ತಿನ ಒಡಿಬೇಕು ಅಂತಾನೆ ಈ ರೀತಿ ಒಳ್ಳೆ ಉಳ್ತಾ ನಾಟಕ ಮಾಡ್ತಿದಾಳೆ ಅನ್ಸ್ತಿದೆ ಅಣ್ಣ ಅಣ್ಣ ಏನು ಯಾಕೆ ಯಾಕೆಲ್ಲಾರ್ದು ಕರ್ತೆ ಅಣ್ಣ ಬರಲಿ ಅಮ್ಮ ಎಲ್ಲ ಹೇಳ್ತೀನಿ ಅಣ್ಣ ಇದನ್ ತಗೋ ಇದು ಆಸ್ತಿ ಪಟ್ಟಿದ್ ಪತ್ರಗಳು ಇದಾದ್ರೂ ಡೀಟೇಲ್ಸ್ ಇವತ್ತು ಜೈಲ್ ಹತ್ರ ಹೋಗಿದ್ದೆ ಅಣ್ಣ ಶ್ರುತಿ ಹತ್ರ ಮಾತಾಡಿ ಅವ್ಳು ಸೈನು ಹಾಕ್ಸಿದೀನಿ ಈಗಾಗ್ಲೇ ನಾನು ಅಮ್ಮನೂ ಸೈನ್ ಹಾಕಿದ್ದೀವಿ ಇನ್ನೇನಿದ್ರಲ್ಲಿ ಏನ್ ಬೇಕಾದ್ರೂ ಬರ್ಕೋಬೋದಣ್ಣ ಶ್ರುತಿಯಿಂದ ನಮಗೆ ನಷ್ಟ ಆಗಿರೋದಂತೂ ಸತ್ಯ ಅದೇ ಅದಕ್ಕಿಂತ ಹೆಚ್ಚಿನ ನಷ್ಟ ನಿಮ್ಗಾಗಿದೆ ಅದನ್ ತುಂಬಿಕೊಡಕಂತೂ ನಮ್ಮಿಂದ ಆಗಲ್ಲ ಅಣ್ಣ ಅದಕ್ಕೆ ಈ ಆಸ್ತಿ ವಿಷಯದಲ್ಲಿ ನಾವು ತಲೆ ಹಾಕಲ್ಲ ಎಲ್ಲ ಆಸ್ತಿನೂ ನಿನ್ನ ಹೆಸರಿಗೆ ಬರ್ಕು ನನಗೆ ನೀನೇ ಆಸ್ತಿ ಅಣ್ಣ ಅದಕ್ಕಿಂತ ಬೇರೆ ಏನು ಬೇಡ ಅಯ್ಯೋ ವಿಚಿ ವಿಚಿ ಯಾಕಪ್ಪ ಹೀಗ್ ಮಾಡ್ದೆ ನಿನ್ನೂ ಒಳ್ಳೇದಕ್ಕೆ ಕಣೋ ಸರಿ ಪರವಾಗಿಲ್ಲ ಬಿಡು ಇನ್ನೊಂದ್ಸಲ ನಾವೆಲ್ಲರೂ ಸೈನ್ ಹಾಕೊಡ್ತೀವಿ ಯಾವ ಇಲ್ಲ ಅಮ್ಮ ನನಗ್ ನೀವೇ ಆಸ್ತಿ ನಾನ್ ಮಾತ್ರ ಈ ಮನೆ ಮಗ ಅಲ್ಲಮ್ಮ ಕಿರಣ್ ಕೂಡ ಈ ಮನೆ ಮಗನೆ ನನಗೆ ಅಧಿಕಾರ ಇದೆಯೋ ಅವನ್ಗೂ ಅಷ್ಟೇ ಇದೆ ನಮ್ಮ ಮಧ್ಯೆ ಬೇಕಾಗಿರೋದು ಈ ಆಸ್ತಿ ಅಲ್ಲಮ್ಮ ಪ್ರೀತಿ ಅನ್ನೋ ಆಸ್ತಿ ಅದನ್ನ ಹಂಚ್ಕೊಂಡು ಬದ್ಕೋಣ ನಿನ್ ಮಾತಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆದರೆ ನೋಡಿದವರು ಏನು ತಿಳ್ಕೊಳ್ಳಲ್ಲ ಹೇಳು ಅಮ್ಮ ಇಲ್ಲಿಗೆ ಬಂದಿರೋದೆ ನಿಮ್ಮ ಆಸ್ತಿ ಹೊಡಿಯೋಕೆ ಅಂತ ಮಾತಾಡ್ಕೋತಾರೆ ಅದನ್ನೆಲ್ಲ ಕೇಳಿ ಹೇಗಣ ಇಲ್ಲಿರೋದಕ್ಕೆ ಮನ್ಸು ಬರುತ್ತೆ ಎಲ್ರು ಕೈ ಬಿಟ್ಟಾಗ ನೀನ್ ಅಮ್ಮನೆಯಲ್ಲಿ ಕರ್ಕೊಂಬಂದು ನೋಡ್ಕೋತಿದ್ಯಾ ಆ ಋಣಕ್ಕಾದ್ರೂ ಅದನ್ನ ಇಟ್ಕೋಬೇಕಿತ್ತು ಅಣ್ಣ ತಾಯಿ ಮಗನ ಮಧ್ಯೆ ಯಾರು ನೂ ಇರಲ್ಲ ಕಣೋ ಬೆಲೆ ಕಟ್ಟೋಕೆ ಆಗದೆ ಇರೋ ಅಂಥದ್ದು ಏನಾದರೂ ಇದೆ ಅಂದರೆ ಅದು ತಾಯಿ ಪ್ರೀತಿ ಅದ್ರಲ್ಲಿ ನನಗೆ ಹೆಚ್ಚಿನ ಪಾಲು ಸಿಕ್ಕಿರುವಾಗ ಈ ಬೆಲೆ ಇಲ್ದಿರೋ ಆಸ್ತಿಗೆ ಯಾಕೋ ಆಸೆ ಪಡಲಿ ಇನ್ನು ಮುಂದೆ ನಮ್ಮ ಮಧ್ಯೆ ಆಸ್ತಿ ವಿಷಯ ಬರಬಾರ್ದಮ್ಮ ಕಿರಣ್ ಅಮ್ಮನ ಕರ್ಕೊಂಡೋಗ ಎಲ್ರೂ ಸಮಾನವಾಗಿ ಕಾಣೋ ಶ್ರೀರಾಮನ್ ಬಗ್ಗೆ ಕೇಳಿದ್ದೆ ಆದ್ರೆ ಇವತ್ತು ನಿನ್ನಲ್ಲಿ ಅವನ ನೋಡ್ತಾ ಇದ್ದೀನಿ ಅಣ್ಣ ಜೀವನ ಪೂರ್ತಿ ನಿನ್ ಸೇವೆ ಮಾಡಿಕೊಂಡು ಲಕ್ಷ್ಮಣನಾಗಿ ಇದ್ಬಿಡ್ತೀನಿ ಇಷ್ಟು ದೊಡ್ಡ ಮಾತೆಲ್ಲ ಬೇಡ ಕಣ್ಣು அம்மான்ன தேவர் முன்னதே இதெல்லாம் சிக்கு அவர் நம்மள சனாகை நோட் கொண்ட್ರೆ ஆ தேவர் நம்மள சனாயிட்டிட்டானே அஷ்ட சாக்கு ஓ கர்க்கன அம்மா ಈಗ್ಲಾದ್ರೂ ಗೀತಾ ಅವ್ರ ಆಸ್ತಿಗೆ ಆಸೆ ಪಡವಾಗಿದ್ದಿದ್ರೆ ಈಗೆಲ್ಲ ಮಾಡ್ತಿದ್ರ ನನ್ನ ಯಾ ಮಾಡಿಸಿ ಇಡೀ ಆಸ್ತಿನ ಹೊಡ್ಕೋಬೋದಿತ್ತು ತಾನೆ ಹಾಗಲ್ಲ ವಿಜಿ ನೀನೇನು ಮಾತಾಡ್ಬೇಡಾಗಿತ್ತ ಸಂಬಂಧಗಳು ಬೇಡ ಅಂತ ಅನ್ಕೊಂಡಾಗ ಅವ್ರು ಮಾಡಿದ್ದೆಲ್ಲ ಕೆಟ್ಟದ್ದು ಅಂತ ಕಾಣಿಸುತ್ತೆ ಮೊದ್ಲು ಆ ಮನಸ್ಥಿತಿಯಿಂದ ಹೊರಗ್ ಬಾ ಆಗ ಸಂಬಂಧಗಳೇ ಅರ್ಥ ಆಗತ್ತೆ ಇಲ್ಲಿ ನಗು ಎಣಿಕೆ ಅಂತ ನಂಗೆ ಚೆನ್ನಾಗ್ ಅರ್ಥ ಆಯ್ತಮ್ಮ ಆಸ್ತಿ ಪೇಪರ್ ಸೈನ್ ಮಾಡಿಸ್ಕೋಬ ಅಂದಾಗ ನಂಗೆ ಸ್ವಲ್ಪ ಅನುಮಾನ ಇತ್ತು ಆದ್ರೆ ಅಣ್ಣ ನಡ್ಕೊಂಡಿದ್ ರೀತಿ ನೋಡಿ ಇದು ಪಕ್ಕಾ ಪ್ಲಾನ್ ಅಂತ ಕನ್ಫರ್ಮ್ ಆಯ್ತಮ್ಮ ಇಂಥ ಪ್ಲಾನು ಇದಕ್ ಬಿಟ್ರೆ ಯಾರಿಗೂ ಬರೋದಿಲ್ಲ ಅಮ್ಮ ಬರೀ ಪ್ಲಾನ್ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ ಕಿರಣ್ ಅದನ್ನ ಕಾರ್ಯರೂಪಕ್ಕೆ ತರೋರು ಇರಬೇಕು ನನ್ನ ಯೋಚನೆಗೆ ತಕ್ಕಂತೆ ನೀನ್ ಇರ್ಬೇಕಾದ್ರೆ ನನಗ್ ಯಾವ ಭಯನೂ ಇಲ್ಲ ನಾನು ಮಾಡೋ ಪ್ರತಿಯೊಂದು ಪ್ಲಾನು ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಡಬಲ್ ಕಾನ್ಫಿಡೆನ್ಸ್ ನನಗಿದೆ ಅಲ್ಲಮ್ಮ ಅಣ್ಣ ಸ್ಟೇಜ್ ಆಗಿ ಆ ಪೇಪರ್ಸ್ ನಡೆದಾಗ್ತ ಒಂದ್ಸರಿ ಅದ್ರಲ್ಲಿ ನಮ್ ಸೈನ್ ಇದೆಯಲ್ವ ಅಂತಾನೂ ಗಮನಿಸಿನವಲ್ಲಮ್ಮ ಇದೆಲ್ಲ ಹೇಗಾಗುತ್ತೆ ಅಂತ ನಿನಗೆ ಗೊತ್ತಿತ್ತಾ ಹೇಗಮ್ಮ ನಿನ್ಗೆ ಇಷ್ಟು ಕಾನ್ಫಿಡೆನ್ಸ್ ಇಟ್ಸ್ ಆಲ್ ಅಬೌಟ್ ಟ್ರಸ್ಟ್ ನಂಬಿಕೆ ಮಗನಿ ನಮ್ ಎದುರುಗಡೆ ಇರೋರು ಕೆಲವ್ರು ಸ್ಟ್ರಾಂಗ್ ಆಗು ಇರ್ತಾರೆ ಕೆಲವ್ರು ವೀಕ್ ಆಗೂ ಇರ್ತಾರೆ ಅವರನ್ನ ನೋಡಿ ನಮ್ಮ ಆಟನ ನಾವು ಆಡ್ಬೇಕು ವಿಜಿ ಈಸ್ ಆನ್ ಇಮೋಷ್ನಲ್ ಫೂಲ್ ಅವನಿಗೆ ಸೆಂಟಿಮೆಂಟ್ ಜಾಸ್ತಿ ಬೇಕಾದ್ರೂ ನಂಬಿಡ್ತಾನೆ ಹಾಗೆ ತಾನೆ ನಾನು ಅವನನ್ನ ನಂಬಿಸಿರೋದು ಈ ವೀಕ್ ಪಾಯಿಂಟ್ ಇಟ್ಕೊಂಡೆ ನೀನ್ ಬರೋದಕ್ ಮುಂಚೆ ನಾನೊಂದು ಸಣ್ಣ ನಾಟಕ ಮಾಡಿದೆ ಅದ್ರ ಕಂಟಿನ್ಯೂಟಿನೇ ನೀನ್ ಬಂದು ಪತ್ರ ಕೊಟ್ಟಿದ್ದು ಅದು ವರ್ಕೌಟ್ ಆಯ್ತು ಹಾಗಾದ್ರೆ ಅಣ್ಣ ಕೈಗೊಂಬೆ ಇನ್ಮೇಲೆ ನೋನು ಇಷ್ಟಕ್ಕೆ ನಮ್ಮನ್ನ ಪೂರ್ತಿ ನಂಬಿದಾನೆ ಅಂತ ಊಹೆ ಮಾಡ್ಕೋಬಾರ್ದು ಆ ನಂಬಿಕೆನ ಗೀತಾ ಯಾವಾಗ ಬೇಕಾದ್ರೂ ದೂರ ಮಾಡ್ತಾಳೆ ಅದಕ್ಕೆ ನಾವು ಅವಾಗವಾಗ ಈ ರೀತಿ ಸಣ್ಣ ಪುಟ್ಟ ಸೀನ್ಗಳನ್ನ ಕ್ರಿಯೇಟ್ ಮಾಡಿ ಅವನ್ ಮನ್ಸಲ್ಲಿ ಗೊಂದಲನ ಕ್ರಿಯೇಟ್ ಮಾಡ್ಬೇಕು ಎದುರುಗಡೆ ಇರೋರು ಕನ್ಫ್ಯೂಸ್ ಆಗ್ಬೇಕು ಆಗ್ಲೇ ನಮ್ ಕೆಲ್ಸಾನ ನಾವು ಸಾಧಿಸ್ಕೊಳಕ್ಕಾಗೋದು